ಒಂದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಪ್ರಕರಣ ಇದು. ನನ್ನ ಉದ್ದೇಶ, ನನ್ನ ಗುರಿ ಇಷ್ಟೇ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಅವ್ರು ಯಾವ ಪಕ್ಷಕ್ಕೆ ಸೇರಿರ್ಲಿ, ಯಾವ ಮನೆಗೆ ಸೇರಿರ್ಲಿ, ಯಾರೇ ಆಗಿರ್ಲಿ, ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಬೇಕು. ಅದರ ಮೇಲೆ ನಮ್ಮ ಲಕ್ಷ್ಯ ಇರಬೇಕು, ಅದರ ಕಡೆಗೆ ನಮ್ಮ ಗುರಿ ಇರಬೇಕು. ಅದನ್ನ ಬಿಟ್ಬಿಟ್ಟು ಇದರಲ್ಲಿ ರಾಜಕೀಯ ಬೆರೆಸೋದು ಸೂಕ್ತ ಅಲ್ಲ ಅನ್ನುವಂತಹದ್ದು ನನ್ನ ನಿಲುವು. ನನ್ನ ನಿಲುವನ್ನು ನಾನು ರಿಇಟ್ರೇಟ್ ಮಾಡ್ತಾ ಇದ್ದೇನೆ. ಇದನ್ನ ನಾವು ವಿಷಯಾಂತರ ಮಾಡೋದು ಬೇಡ ಅಂತೇಳಿ, ಯಾರೋ ನನ್ನ ಮೇಲೆ ವೈಯಕ್ತಿಕವಾಗಿ ಏನೇನೋ ಆರೋಪ ಮಾಡ್ತಾರೆ ಅಂತ ನಾನು ಅದಕ್ಕೆ ಟ್ರ್ಯಾಪ್ಗೆ ಬೀಳೋನಲ್ಲ. ಅದು ಪರ್ಫೆಕ್ಟ್ ಟ್ರ್ಯಾಪ್ ಅದು ವಿಷಯಾಂತರ ಮಾಡಲಿಕ್ಕೆ. ಇದು ನನಗೂ ಇನ್ನೊಬ್ಬರಿಗೂ ಯಾವುದು ನನಗೆ ಪರ್ಸನಲ್ ಎನಿಮಿಟಿ ಯಾರ ಜೊತೆಗೂ ಇಲ್ಲ. ರಾಜಕೀಯದಲ್ಲಿ ನಾನು ಇರೋದ್ರಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಂಡು ಬಂದಿದ್ದೇನೆ. ಆದರೆ ಈ ವಿಷಯ ಯಾರದೇ ಆಗಲಿ ಮನಸ್ಸನ್ನು ಕಲಕತಕ್ಕಂಥ ವಿಷಯ. ನನ್ನ ಮನಸ್ಸಂತೂ ಇದರಲ್ಲಿ ಬಹಳ ನಾವು ಶೇಕ್ ಆಗಿದ್ದೇವೆ. ಸೊ ನನ್ನ ಭಾವನೆಯನ್ನು ನಾನು ಹೇಳಿದ್ದೇನೆ. ತನಿಖೆ ನಿಷ್ಪಕ್ಷಪಾತವಾಗಿ ಆಗಬೇಕು, ತನಿಖೆ ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕು, ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು, ಅನ್ಯಾಯಕ್ಕೆ ಒಳಗಾಗಿರೋರಿಗೆ ನ್ಯಾಯ ಸಿಗಬೇಕು. ಇಷ್ಟೇ ನನ್ನ ವಿಷಯ. ಅದನ್ನ ಬಿಟ್ಟು ಯಾರು ನನ್ನ ಮೇಲೆ ಹೇಳಿ ಅವರ ಹೇಳಿಕೆಗಳ ಮುಖಾಂತರ ಅವ್ರದ್ದೇನಾದರೂ ಆಸೆ ತೀರಿಸ್ಕೊಳ್ಳೋಗಿದ್ರೆ ನನಗೇನು ಅಭ್ಯಂತರ ಇಲ್ಲ. ನನ್ನ ಮೇಲೆ ಅವರು ಆರೋಪಗಳನ್ನು ಮಾಡಿದ್ರು, ನನಗೇನು ಅದರಿಂದ ಯಾವುದೇ ನಾನು ವಿಚಲಿತನಾಗೋದಿಲ್ಲ. ನನಗೆ ಬೇಕಾಗಿರೋದು ವಿಷಯದಲ್ಲಿ ನ್ಯಾಯ ಆಗಬೇಕು, ಅಷ್ಟೇ ನನಗೆ ಮುಖ್ಯ. ಯಾರು ನನ್ನ ಮೇಲೆ ಏನು ಆರೋಪ ಮಾಡ್ತಾರೆ ಅದು ನನಗೇನು ಸಂಬಂಧ ಇಲ್ಲ. ಅವರು ವಿಷಯಾಂತರ ಮಾಡುವಂಥ ಎಲ್ಲ ಪ್ರಯತ್ನಗಳಿಗೆ ನಾನು ಬಲಿಯಾಗುವುದಿಲ್ಲ. ನಾನು ಮತ್ತೊಮ್ಮೆ ಎಲ್ಲರಲ್ಲೂ ಮನವಿ ಮಾಡ್ತೇನೆ, ದಯವಿಟ್ಟು ಮೂಲ ಅನ್ಯಾಯ ಏನಾಗಿದೆ, ಮೂಲ ಒಂದು ಕ್ರೈಮ್ ಏನಾಗಿದೆ, ಅದರ ಕಡೆಗೆ ಗಮನ ಕೊಟ್ಟು ನ್ಯಾಯ ಕೊಡಿಸುವಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡೋಣ. ಯಾರೋ ಒಬ್ಬರು ಒಂದು ಕುಟುಂಬಕ್ಕೆ ಸೇರಿದ್ರು ಅನ್ನೋ ಕಾರಣಕ್ಕೆ ಹಾಗಾದ್ರೆ ಅವರು ಕಾನೂನಿಗಿಂತ ಮೇಲೆ ಇದ್ದಾರ? ಹಾಗಾದ್ರೆ ಸಂವಿಧಾನ ಅವರಿಗಿಂತ ಕೆಳಗಡೆ ಇದೆಯಾ? ದೇಶದಲ್ಲಿ ಬೇರೆಯವರು ಎಲ್ಲರಿಗೂ ಲಾಗು ಆಗುವಂತ ಕಾನೂನು ಇವರಿಗೂ ಆಗಬೇಕಾ ಬೇಡವ? ಯಾವುದೋ ಒಂದು ಮನೆಗೆ ಸೇರಿದ್ದಾರೆ ಅಂತೇಳಿ ಅವರಿಗೆ ಕಾನೂನು ಮುಟ್ಟಲೇಬಾರ್ದು? ಹಾಗಾದ್ರೆ